ಯಲಹಂಕ ವ್ಯಾಪ್ತಿಯಲ್ಲಿ ಹೆಚ್ಚಾಯಿತು ಭಿಕ್ಷುಕರ ಹಾವಳಿ ವಯೋವೃದ್ಧರು ತಾಯಂದಿರು ಮಕ್ಕಳ ಜೊತೆ ಭಿಕ್ಷಾಟನೆ ಗಳಿಸುತ್ತಿದ್ದಾರೆ ಪುಟ್ಟ ಮಕ್ಕಳು ಸದಾ ಮಲಗಿರುವಂತೆ ನಿದ್ರೆ ಮಾತ್ರ ನೀಡಿ ಭಿಕ್ಷಾಟನೆ ಗಳಿಸುತ್ತಿದ್ದಾರೆ ನೋಡಿ ಪಾಪ ಮಕ್ಕಳು ಮಲಗೇ ಇರ್ತಾರೆ ಎಚ್ಚರಾಗಲ್ವಾ ಅಂದ್ರೆ ಈ ರೀತಿ ನಿದ್ದೆ ಮಾತ್ರ ಕೊಡ್ತಾರೆ ಯಲಹಂಕದ ಕೋಗಿಲು ಸರ್ಕಲ್ ಬಳಿ ಎಗ್ಗಿಲ್ಲದೆ ಭಿಕ್ಷಾಟನೆ ನಡೆಯತಾ ಇದೆ ಜನರು ಹಣ ಕೊಡದಿದ್ರೆ ಬೈತಾ ಸಾಕ್ತಾರೆ ಇದೊಂದು ತಾಪತ್ರಯ ಅಲ್ರಿ ಕೊಟ್ರೇಸ್ಕೋಬೇಕು ಇಲ್ಲ ಸುಮ್ಮನೆ ಹೋಗಬೇಕು ಯಾಕೆ ಬಯ್ಯೋದು ಏನು ಎಲ್ಲರೂ ಇದ್ದೋರ ಅವರ ಕಷ್ಟಗಳು ಇರ್ತವೆ ಎಷ್ಟೋ ನಮ್ಮಲ್ಲಿ ಈ ಭಿಕ್ಷುಕರನ್ನ ರಕ್ಷಣೆ ಮಾಡುವಂತ ಕೇಂದ್ರಗಳಿದ್ದಾವೆ ಭಿಕ್ಷಾಟನೆ ಬೇಡವೇ ಬೇಡ ಭಿಕ್ಷಾಟನೆ ಭಿಕ್ಷೆ ಬೇಡರ್ಕೊಂಡ್ರೆ ತೆಗೆದುಕೊಂಡು ಬನ್ನಿ ಕರ್ಕೊಂಡು ಬನ್ನಿ ನಾವು ಅವರಿಗೆ ಆಶ್ರಯ ಕೊಡ್ತೀವಿ ಅಂತ ಎಷ್ಟೋ ಆಶ್ರಮಗಳು ಇದ್ದಾವೆ ನೆರೆ ರಾಜ್ಯ ಆಂಧ್ರ ರಾಜಸ್ಥಾನದ ಬಂದು ಭಿಕ್ಷುಕರು ಇವರು ಇವರು ನಮ್ಮಲ್ಲಿ ಇವರು ಅಲ್ಲ ಇವರು ನೋಡಿ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವರ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ ಭಿಕ್ಷುಕರಿಂದ ಬೇಸತ್ತು ಕಡಿವಾಣಕ್ಕೆ ಕಡಿವಾಣ ಹಾಕಬೇಕು ಅಂತ ಸಾರ್ವಜನಿಕರು ಆಗ್ರಹ ಮಾಡುತ್ತಾ ಇದ್ದಾರೆ ನೋಡಿ ಗಟ್ಟಿ ಮುಟ್ಟಾಗಿದ್ದಾರೆ ರೀ ಇವರಿಗೆ ಏನ್ರಿ ದಾಡಿ ಇವರಿಗೆ ಇವರಿಗೆ ಏನ್ ದಾಡಿ ಇವರಿಗೆ ಏನ್ ಕೈ ಇಲ್ವಾ ಕಾಲು ಇಲ್ವಾ ತಳ್ಕೊಂಡು ಬರ್ತಾ ಇದ್ದಾರಾ ಏನ್ ವಯಸ್ಸಾಗಿದೆಯಾ ನೋಡಿ ಇದು ವ್ಯವಸ್ಥಿತವಾಗಿ ಒಂದು ಗ್ಯಾಂಗ್ ಇದು ಪಕ್ಕ ಅನಿಸ್ತಾ ಇದೆ ವ್ಯವಸ್ಥಿತವಾಗಿ ಒಂದು ಗ್ಯಾಂಗ್ ಇದು ನೋಡಿ ಅದರಲ್ಲೂ ಕೊಟ್ರೆ ಇಸ್ಕೊಳ್ಬೇಕು ಕೊಡದೇ ಇದ್ರೆ ಸುಮ್ಮನೆ ಹೋಗ್ತಾ ಇರಬೇಕು ಅಲ್ಲಿ ಬಂದು ಸಾರ್ವಜನಿಕರು ಕಿರಿಕಿರಿ ಮಾಡೋದು ಭಾಷೆ ಇಲ್ಲ ಭಾಷೆ ಗೊತ್ತಿರಲ್ಲ ಏನಿರಲ್ಲ ಅಲ್ಲಿ ಅವಾಚ್ಯವಾಗಿ ಬೈತಾರೆ ಇಂಥವ್ರಿಗೆಲ್ಲ ಕಡಿವಾಣ ಹಾಕಬೇಕು ಅಥವಾ ಅವ್ರಿಗೆ ಎಲ್ಲಿ ನಿರಾಶ್ರಿತ ಕೇಂದ್ರಗಳಿದ್ದಾವೆ ಅವ್ರು ಕಳಿಸಿ ಅಥವಾ ವಾಪಸ್ ಅವ್ರವ್ರು ಕಳಿಸಿ ಅವ್ರನ್ನ ಇಲ್ಲಿ ಜನರ ನೆಮ್ಮದಿ ಹಾಳು ಮಾಡೋಕೆ ಬಂದಿದ್ದಾರೆ ಅವರು ನಮಗೇನು ಹೃದಯ ತುಂಬಿ ಕನಿಕರ ಬರಲ್ವಾ ಬರುತ್ತೆ ವಯಸ್ಸಾದಂಥವರು ನಿಲ್ಲೋಕ್ಕಾಗ್ತಿಲ್ಲಪ್ಪ ಕೈ ಇಲ್ಲ ಕಾಲಿಲ್ಲ ಅಂದರೆ ಓಕೆ ಗಟ್ಟಿಮುಟ್ಟಾಗಿದ್ದಾರೆ ರೀ ಇನ್ನೂ ವಯಸ್ಸಾಗಿದೆ ಏನು ನೋಡಿ ಹೆಂಗೆಲ್ಲ ಹೆಂಗೆ ಬಂದಲ್ಲಿ ಭಿಕ್ಷೆ ಬೇಡೋದು ಜನರಿಗೆ ಬಾಯಿಗೆ ಬಂದಂಗೆ ಬಯ್ಯದಂತೆ ಆ ಮಕ್ಕಳಿಗೆ ಮಾತ್ರೆ ನೀಡ್ತಾರೆ ಮತ್ತಷ್ಟು ಮಾಹಿತಿ ಸುರೇಶ್ ಬಾಬು ನೀಡ್ತಾರೆ ಸುರೇಶ್ ಬಾಬು ಅವರು ನಿಲ್ಲಕ್ಕಾಗಲ್ಲ ವೃದ್ಧರು ಕೈಕಾಲಿಲ್ಲ ಅಂದರೆ ಮರುಕ ವ್ಯಕ್ತವಾಗುತ್ತೆ ಇವರು ಇವ್ರ ಮುಖ ನೋಡ್ತಿದ್ರೆ ಇವರ ವೇಷಭೂಷಣ ನೋಡ್ತಾ ಇದ್ರೆ ಇವ್ರಿಗೇನ್ರಿ ದಾಡಿ ಅನ್ನುವಂಥ ಭಾವನೆ ಬರುತ್ತೆ ಸಹಜವಾಗಿ ಬಟ್ ಯಾವ ರೀತಿ ಹಾವಳಿ ಇಟ್ಟಿದ್ದಾರೆ ಅಂತ ಆ ಭಾಗದಲ್ಲಿ ಇವರು ಪ್ರಭು ಮೂಲತಃ ಇವರು ರಾಜಸ್ಥಾನ ಅಥವಾ ಉತ್ತರ ಭಾರತ ಕಡೆಯವರು ಹಿಂದಿ ಮಾತನಾಡ್ತಕ್ಕಂಥದ್ದು ಮಕ್ಕಳಿಗೆ ಆಟಿಕೆಗಳನ್ನ ಅಥವಾ ಸ್ಪ್ರೇ ಮಾಡಿ ಸ್ಪ್ರಿಂಕಲ್ ಮಾಡಿ ಆ ಬಬಲ್ಸ್ ಬರೋ ತರ ಮಾಡಿ ಆ ಟೆಂಪ್ಟ್ ಮಾಡೋದು ಮತ್ತು ಆ ಮೂಲಕ ಆ ವಸ್ತುಗಳನ್ನ ಖರೀದಿ ಮಾಡಬೇಕು ಖರೀದಿ ಮಾಡ್ಲಿಲ್ಲ ಅಂದ್ರೆ ಬೈಕೊಳ್ಳೋಂಥದ್ದು ಕಿರುಕುಳ ಕೊಡುವಂಥದ್ದು ಆಗ್ತಾ ಇದೆ ಪ್ರಮುಖವಾಗಿ ಯಲಹಂಕ ಪೊಲೀಸ್ ಸ್ಟೇಷನ್ ಸರ್ಕಲ್ಲು NES ಸರ್ಕಲ್ಲು ಯಲಹಂಕ ರೈತರ ಸಂತೆ ಸರ್ಕಲ್ಲು ಆಮೇಲೆ ಕೋಗಿಲ್ ಸರ್ಕಲ್ಗಳಲ್ಲಿ ಇವ್ರದ್ದು ಹಾವಳಿ ಜಾಸ್ತಿ ಆಗಿದೆ ಸುಮಾರು 20-30 ಜನರ ತಂಡ ಮೊದಲು ಪ್ರಾರಂಭದಲ್ಲಿ ಬರ್ತಾರೆ ಕಾರ್ ಪಾರ್ಕ್ ಅಲ್ಲಿ ನಿಲ್ಸಿದ್ರೆ ಕಾರ್ ಮೇಲೆ ವಾಟರ್ ನ ಸ್ಪ್ರಿಂಕ್ ಮಾಡ್ತಾರೆ ಅನಂತರ ಅದನ್ನ ಕಾರ್ ನ ಕ್ಲೀನ್ ಮಾಡ್ತಾರೆ ಮಿರರ್ ಮೇಲೆ ನಂತರ ಕಾಸು ಕೇಳುವಂಥದ್ದು ಅಂದ್ರೆ ನಾವೇನು ಅದನ್ನ ಕ್ಲೀನ್ ಮಾಡಿ ಅಂತ ಕೇಳಲ್ಲ ಯಾಕೆ ಬಂದ್ರಿ ಅಂತ ಕೇಳಲ್ಲ ಆದ್ರೆ ಈ ಒಂದು ರೀತಿಯ ಏನೋ ಪ್ರಲೋಭನೆಗೆ ಒಳಪಡಿಸಿ ನಂತರ ಪ್ರಚೋದನೆಗೆ ಒಳಪಡಿಸಿ ಕೊಡ್ಲೇಬೇಕು ಇಲ್ಲದೆ ಹೋದ್ರೆ ಕೊಡ್ಲಿಲ್ಲ ಅಂದ್ರೆ ತುಂಬಾ ಕೆಟ್ಟ ಕೆಟ್ಟದಾಗಿ ಬೈಕೊಳ್ತಕ್ಕಂಥದ್ದು ಆಗ್ತಾ ಇದೆ ಅದ್ರ ಜೊತೆಗೆ ಏನು ಆಂಧ್ರದಿಂದ ಬರ್ತಕ್ಕಂಥ ಭಿಕ್ಷುಕರು ಮತ್ತು ಈ ಉತ್ತರ ಭಾರತದಿಂದ ಬಂದಿರತಕ್ಕಂಥ ಭಿಕ್ಷುಕರು ಇದು ನಮ್ಮ ಏರಿಯಾ ಈ ಸರ್ಕಲ್ ನಾವು ಭಿಕ್ಷೆ ಬಿಡಬೇಕು ನೀವ್ ಯಾಕೆ ಬಂದ್ರಿ ಅಂತೇಳಿ ಭಿಕ್ಷುಕರುಗಳೇ ಜಗಳ ಆಡ್ಕೊಂಡು ಆ ಜಗಳದಿಂದ ಸಾರ್ವಜನಿಕರ ಸಂಚಾರಕ್ಕೆ ಬೈಕಲ್ ಹೋಗ್ತಕ್ಕಂಥವ್ರಿಗೆ ಕಾರಲ್ಲಿ ಹೋಗ್ತಕ್ಕಂಥವ್ರಿಗೆ ತುಂಬಾ ಕಿರುಕುಳ ಆಗ್ತಾ ಇದೆ
ಯಲಹಂಕ ಪೊಲೀಸ್ ಸ್ಟೇಷನ್ ಸರ್ಕಲ್ ಅಲ್ಲೇ ಇದು ರಾಜಾರೋಷವಾಗಿ ನಡೀತಾ ಇದ್ರು, ಪೊಲೀಸ್ನವರು ಇವ್ರ ಮೇಲೆ ಏನು ಕ್ರಮ ಕೈಗೊಳ್ತಾ ಇಲ್ಲ, ಜಗಳ ಆಡ್ತಾ ಇದಾರೆ. ಜಗಳ ಆಡೋಕಿನ ಏನು TV5 ಕ್ಯಾಮ್ರಾ ಶೂಟ್ ಮಾಡೋಕಿನ ಮುಂಚೆನೆ ಅವರು ಪರಸ್ಪರ ಜುಟ್ಟಿಡ್ಕೊಂಡು ಆಂಧ್ರ ಭಿಕ್ಷುಕರು ತಂಡ ಮತ್ತು ಉತ್ತರ ಭಾರತದ ಮೂಲದ ಭಿಕ್ಷುಕರು ತಂಡ ಪರಸ್ಪರ ಜಗಳ ಆಡ್ಕೊಂಡು ಜಗಳದ ನಂತರದಲ್ಲಿ ಏನು ಸರಿ ಆಗ್ತಕ್ಕಂತ ಕೆಲಸ ಆಗ್ತಕ್ಕಂಥದ್ದು. ಮತ್ತಿನ್ನೊಂದೇನಂದ್ರೆ ಮಕ್ಕಳನ್ನ ಭಿಕ್ಷಾಟನೆಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು, ಚಿಕ್ಕ ಚಿಕ್ಕ ಮಕ್ಕಳನ್ನ ಅಂದ್ರೆ 5 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷ ಮಕ್ಕಳಿಗೆ ಅವ್ರಿಗೆ ನಿದ್ರೆ ಮಾತ್ರೆ ಕೊಟ್ಟು ಅವ್ರು ಸದಾ ಯಾವಾಗ್ಲೂ ನಿದ್ರೆ ಮಾಡ್ತಾನೆ ಇರ್ತಾರೆ. ಅವರನ್ನ ಹೆಗಲ ಮೇಲೆ ಹಾಕೊಂಡು ಕನಿಕರ ಬರೋ ತರ ಏನು ಜನರನ್ನ ಇವರು ನಿಜವಾಗ್ಲೂ ತಾಯಿ ಮಗು ಇವ್ರಿಗೆ ಭಿಕ್ಷೆ ಕೊಡ್ಬೇಕಪ್ಪ ಅನ್ನೋ ತರದಲ್ಲಿ ಅವ್ರನ್ನ ಜನರನ್ನ ಪ್ರಚೋದನೆ ಒಳಪಡಿಸಿ ಭಿಕ್ಷೆ ಬೇಡ್ತಕ್ಕಂಥ ಕೆಲಸ ತುಂಬಾ ಕಿರುಕುಳ ಆಗ್ತಾ ಇದೆ, ಕಾಟ ಆಗ್ತಾ ಇದೆ. ಸುಮಾರು ಒಂದೊಂದ್ ಸರ್ಕಲ್ ಅಲ್ಲಿ 20 ಜನ 30 ಜನ ಸೇರ್ಕೊಂಡು ಈ ತರ ತೊಂದ್ರೆ ಕೊಡ್ತಾ ಇದ್ರು. ಏನು ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗ್ಬೋದು, ಮಕ್ಕಳನ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ, ಭಿಕ್ಷೆ ಬಿಡ್ತಾ ಇದೀನಿ ಅಂತ ಹೇಳಿ ಅವ್ರ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಈ ಸಿಗ್ನಲ್ ಬಿದ್ದ ಕೂಡಲೇ ಓಡ್ ಬಂದು ಅಟ್ಯಾಕ್ ಮಾಡಿ ದಾಳಿ ಮಾಡಿ ಕಿತ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮತ್ತೊಂದ್ ಕಡೆ ಈ ಮಂಗಳಮುಖಿರ ಹಾವಳಿನ ಸಹ ಜಾಸ್ತಿ ಆಗ್ಬಿಟ್ಟಿದೆ. ಸಿಗ್ನಲ್ ಗಳಲ್ಲಿ ಬರೋದು ಕೇಳೋದು ಭಿಕ್ಷೆ ಏ 10 ರೂಪಾಯಿ ಇಲ್ವಾ ಭಿಕ್ಷೆ ಕೇಳ್ತಾರೆ. ಭಿಕ್ಷೆ ಕೇಳಿದಾಗ 1 ರೂಪಾಯಿ 2 ರೂಪಾಯಿ ಕೊಡೋಕೆ ಹೋದ್ರೆ ಮತ್ತೆ ಅವ್ರ ಮುಖದ ಮೇಲೆ ಬಿಸಾಕ್ತಕ್ಕಂಥದ್ದು, ನಿಮ್ಮ ಹತ್ರ 10 ರೂಪಾಯಿ ಇಲ್ವಾ ಅಂತ ಕೇಳುವಂಥದ್ದು. ಅಂದ್ರೆ ನಿನಗೆ 10 ರೂಪಾಯಿ ಕೊಡೋಕು ಯೋಗ್ಯತೆ ಇಲ್ವಾ ಅಂತೇಳಿ ಭಿಕ್ಷೆ ಕೊಡ್ತಕ್ಕಂಥವ್ರನ್ನೇ ಅವಮಾನ ಮಾಡಿ ಹೀಯಾಳಿಸ್ತಕ್ಕಂಥ ಕೆಲಸ ಪದೇ ಪದೇ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಟ್ರಾಫಿಕ್ ಪೊಲೀಸ್ನವರು, ಕಾನೂನು ಮತ್ತು ಲ್ಯಾಂಡ್ ಆರ್ಡರ್ ಅವರು ಸಹ ಕಟ್ಟುನಿಟ್ಟು ಕ್ರಮ ಜರುಗಿಸಬೇಕು. ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಸರ್ಕಲ್ ಗಳಲ್ಲಿ ಈ ತರ ಆಗ್ತಾ ಇದ್ರು ಸಹ ಪೊಲೀಸ್ನವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದು ಎರಡನೇದು ಮಕ್ಕಳನ್ನ ಮಿಸ್ಯೂಸ್ ಮಾಡ್ಕೊಂಡು ಈ ತರ ಭಿಕ್ಷೆ ಬೇಡ್ತಾ ಇದ್ರು ಸಹ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ ಅಂತಕ್ಕಂತ ನೋವು ಸಹ ಸಾರ್ವಜನಿಕರಲ್ಲಿದೆ. ಬೆಳಿಗ್ಗೆ 7 ಗಂಟೆ 8 ಗಂಟೆ ಪ್ರಾರಂಭ ಆದ್ರೆ ಸಾಕು ಸಿಗ್ನಲ್ ಗಳಲ್ಲಿ ಇವರ ಕಾಟ ಜಾಸ್ತಿ ಆಗ್ಬಿಡುತ್ತೆ. ಶಾಲೆಗೆ ಹೋಗ್ತಕ್ಕಂಥವ್ರು, ಕಾಲೇಜ್ಗಳಿಗೆ ಹೋಗ್ತಕ್ಕಂಥವ್ರು, ಆಫೀಸ್ಗೆ ಹೋಗ್ತಕ್ಕಂಥ ಜನ ತುಂಬಾ ಕಿರುಕುಳ ಅನುಭವಿಸ್ತಾ ಇದಾರೆ. ಒಂದ್ಸಲ ಬಂದು ಪಬ್ಲಿಕ್ ಮಾತಾಡ್ಕೊಂಡು ಅವ್ರನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಓಡಿಸ್ತಾರೆ, ಮತ್ತೆ ಟ್ರಾಫಿಕ್ ಸಿಗ್ನಲ್ ಗಳಲ್ಲಿ ಸಿಗ್ನಲ್ ಬಿದ್ದಾಗ ಓಡ್ ಬಂದ್ಬಿಡ್ತಾರೆ, ಅಲ್ಲಿ ಸಹ ಆಕ್ಸಿಡೆಂಟ್ಗಳಾಗ್ತಕ್ಕಂಥ ಅವಕಾಶಗಳಿದ್ದು ತೊಂದರೆಗಳಾಗ್ತಾ ಇದೆ. ವಾಹನ ಸವಾರರಂತೂ ದಿನ ನರಕಯಾತನೆ ಅನುಭವಿಸ್ತಾ ಇದ್ದಾರೆ, ಮತ್ತು ಏರ್ಪೋರ್ಟ್ ರೋಡ್ ಅಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸಿಗ್ನಲ್ ಅಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ, ಮೇಲ್ಸೇತುವೆ ಕಾಮಗಾರಿಗಳು ನಡೀತಾ ಇದೆ. ಒಂದ್ ಕಡೆ ಟ್ರಾಫಿಕ್ ಜಾಮ್ ಕಿರುಕುಳ, ಮತ್ತೊಂದ್ ಕಡೆ ಇವ್ರ ಕಿರುಕುಳ, ಜನ ಬೇಸತ್ತೋಗಿದ್ದಾರೆ ಪ್ರಭು. ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗಾಗಿ. ನೋಡಿ, ಇವರು ಉತ್ತರ ಭಾರತದ ಮೂಲದವರು ಜಾಸ್ತಿ ಇರ್ತಾರೆ. ನಾವು ನೋಡ್ತಾ ಇರ್ತೀವಿ ರೋಡಲ್ಲಿ ಹೋಗುವಾಗ ಪೆನ್ನು ಬಲೂನು ಅದು ಇದು ಕೀ ಗಂಟೆ ಎಲ್ಲ ಇಟ್ಕೊಂಡು ಬರ್ತಾರೆ. ಅಲ್ರಿ, ತಗೊಳ್ತೇವೆ ಬಿಡ್ತೇವೆ, ನಮ್ಮ ಇಷ್ಟ ರೀ ಅದು, ತಗೊಳ್ತೇವೆ ಬಿಡ್ತೇವೆ ನಮ್ಮ ಇಷ್ಟ. ಯಾಕೆ ಬಲೂ ಅಂತ ಮಾಡೋದು, ಯಾಕೆ ಹಿಂದೆಯಿಂದ ಬರೋದು, ಓಡೋಡ್ ಬರೋದು? ನಮ್ಗೆ ಬೇಕಾಗಿಲ್ಲಂದ್ರೆ ನಾನ್ಯಾಕೆ ತಗೊಳ್ಳಿ ಅದನ್ನ? ಪೊಲೀಸರು ಇವ್ರಿಗೆ ಕಡಿವಾಣ ಹಾಕ್ಬೇಕು, ಇವ್ರಿಗೆ ವಾರ್ನಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ಜನರಿಗೆ ಭಾಳ ತೊಂದರೆ ಕೊಡ್ತಿದ್ದಾರೆ. ಅಲ್ಲಿ ಸಿಗ್ನಲ್ ಬೀಳ್ತಾ ಇರುತ್ತೆ, ಅಥವಾ ಸಿಗ್ನಲ್ ಏನೋ ಅಲ್ಲಿ ಜಂಪ್ ಆಗುವಂತಹ ಸಂದರ್ಭದಲ್ಲಿ ಸಿಗ್ನಲ್ ಬಿಡ್ತಪ್ಪ ಹೋಗ್ತಾ ಇದೀವಿ ಅಡ್ಡ ಬಂದ್ಬಿಡ್ತಾರೆ ಏನಾದರೂ ಆದರೆ ಮತ್ತೆ ನಮ್ಮ ಮೇಲೆ ಕೇಸ್ ಹಾಕ್ತೀರ ನೀವು ಅಂದರೆ ಜನ ಹೇಳ್ತಾರೋ ಮಾತಿದು. ಆಮೇಲೆ ಅವಾಚ್ಯವಾಗಿ ಬೈತಾರೆ, ಶಾಪ ಹಾಕ್ತಾರೆ, ಭಿಕ್ಷೆ ಬೇಡೋದಲ್ಲದೆ ಮತ್ತೆ ಶಾಪ. ಪಾಪ ದುಡ್ಡು ಇರುತ್ತೆ ಇರಲ್ಲ, ಈಗ ಸಹಜವಾಗಿ ಎಲ್ಲರೂ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತಾರಲ್ವ, ಯಾರು ಜಾಸ್ತಿ ಯೂಸ್ ಮಾಡಲ್ಲ. 10 ರೂಪಾಯಿ ಯೋಗ್ಯತೆ ಅಲ್ವಾ ನಿನಗೆ, ನಿನ್ನ ಮುಖಕ್ಕೆ ಅವೆಲ್ಲ ಬೈಯೋದು ಯಾಕೆ ಅಂತ ಕೊಟ್ಟರೆಸ್ಕೋಬೇಕು, ಇಲ್ಲದಾರು ಸುಮ್ಮನೆ ಹೋಗ್ತಾ ಇರ್ಬೇಕು.